ಲೆಕ್ಕ ಕೊಡೋ ಸಂಪ್ರದಾಯನೇ ನೀವೇ ಹುಟ್ಟು ಹಾಕಿದ್ರಿ ಸರ್, ಈ ವರ್ಷದ್ದು ಯಾವಾಗ ಸರ್? ಇಲ್ಲ, ಎಲ್ಲ 19 ಕಮಿಟಿಯವರು ಕೊಟ್ಟಿದ್ದಾರೆ, ಇನ್ನು 2 ಕಮಿಟಿಯವರು ಕೊಡಬೇಕು. ಈಗ ತಾನೇ ಹೇಳಿದ್ದೀನಿ, ಇವತ್ತಾದರೆ ಕೊಟ್ಟರೆ ಇವತ್ತು ಪ್ರೆಸ್ ಮೀಟ್ ಮಾಡ್ತೀನಿ, ಇಲ್ಲದೆ ನೆಕ್ಸ್ಟ್ ವೀಕ್ ಬರ್ತೀನಿ, ಅವಾಗ ಕಂಪ್ಲೀಟ್ ಮಾಡ್ಬೇಕು, ಮಾಡಲೇಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ಇನ್ನು 2 ಕಮಿಟಿಯವರು ಏನೋ ಕೊಡಬೇಕಂತೆ, ಕೊಟ್ಟ ತಕ್ಷಣ ಹೇಳಿದ್ದೀನಿ ಕಮಿಟ್ಮೆಂಟ್. ಸರ್ಕಾರದ ಪಾಲಿಸಿ 1.5 ವರ್ಷ ಆಗಿದೆಯಲ್ಲ, ಅದ್ರ ಮೇಲೆ ಸರ್ಕಾರದವರು ಬೇರೆಯವ್ರನ್ನ ಹಾಕಿದ್ದಾರೆ, ಏನು ಕಾಮನ್ ಅದು, ಅದೇನು ಆಯ್ತು, ತಾವ್ ಹೇಳಿದ್ರು ಅಂತೇಳಿ ಪೊಲೀಸ್ ಕಮಿಷನರ್ನ ವರ್ಗಾವಣೆ ಮಾಡಿ ಅಂತ ಮುಖ್ಯಮಂತ್ರಿಗೆ ಹೇಳಿ ಪ್ರಶ್ನ ಕೇಳಿದ್ರು, ಅದಕ್ಕೆ ಅವ್ರು ಗಮನ ತರ್ತೀನಿ. ನೋಡಿ, ನಾನು ಮುಂಚೆನೇ ಹೇಳಿದ್ದೆ, ಮೀನು ಸಮುದ್ರದಲ್ಲಿರೋ ಮೀನಿನ ಹೆಜ್ಜೆನು ದೇವೇಗೌಡರ ನಡೆನೂ ಯಾರೂ ಕಣ್ಣಿಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು, ಅದು ಮಾತು ನಿಜ ಆಗಿದೆ. ಆಯಿತಾ, ಕಾಂಗ್ರೆಸ್ನವ್ರು ಕೂಗಲಿಲ್ಲ, ಬಿ ಜೆ ಪಿಯವರು ಕೂಗಲಿಲ್ಲ, ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕಂಗೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದಾರೆ. ಅಲ್ಲೇ ಟಿಕೆಟ್ ಮೇಲೆ ಗೆದ್ದಿದ್ರು, ಅಲ್ಲೇ ಉಳ್ಕೋತಾರೆ, ಅದರ ಸ್ಪೆಷಾಲಿಟಿ ಏನಿದೆ? ಯಾರು ನಾವು ನಾವ್ಯಾರು ಅಪ್ರೋಚ್ ಮಾಡಲಿಲ್ಲ, ಯಾರು ಅದು ನನಗೆ ಗೊತ್ತಿಲ್ಲ, ನಾವ್ಯಾರು ಕೂಗಿರಲಿಲ್ಲ. ನಾವೇನಂದರೆ ಮೈಸೂರು ಜಿಲ್ಲಾ ಉಸ್ತುವಾರಿ, ಅವರು ಶಾಸಕರು, ಪಕ್ಷ ಭೇದ ಮರೆತು ಎಲ್ಲರ ಜೊತೆಯಲ್ಲಿ ವಿಶ್ವಾಸದಿಂದ ಇದ್ದೀನಿ ಅಷ್ಟೇ. ಇಲ್ಲ 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 ಇಲ್ಲ, ಈಗ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನೇರವಾಗಿ ಮಾತನಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ಸೋರ್ಸಿಂದ ಎಲ್ಲ ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತು ನಾನು ಕೂಡ ಬಂದಿದ್ದೇನೆ, ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಆರ್ ಅಶೋಕ್ರವರು ಏನು ಹಣ ಬಿಡುಗಡೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಕ್ರಮ ತೆಗೆದುಕೊಂಡಿದ್ದಾರೆ, ಮಿಕ್ಕದ್ ಮಾಡ್ತೀನಿ. ಅದು ಈಗ ಬಂದಿದ್ದೀನಿ, ಎಲ್ಲ ವೆರಿಫೈ ಮಾಡ್ತೀನಿ, ಒಂದ್ಸಾರಿ ಮಾಡಿ ಜಿಲ್ಲಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀನಿ. ನೋಡಿದೆ ಈಗ ಹೆವಿ ಮಳೆ ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥ ಓವರ್ ಒಂದು ಅಲ್ಲ 100 ಪಟ್ಟು ಜಾಸ್ತಿ ಮಳೆ ಆಗ್ತಾ ಇದೆ. ಅದರಿಂದ ಸ್ವಲ್ಪ ಮಳೆ ನಿಂತರೆ ಅದೆಲ್ಲ ಏನೇನು ಬಂದೋಬಸ್ತ್ ಮಾಡಬೇಕು 100% ಮಾಡ್ತೀವಿ. ಯಾರಿಗೆ? 224 ಕ್ಷೇತ್ರಕ್ಕೂ ಸಮರ್ಥರಿದ್ದೇವೆ, ನೆಕ್ಸ್ಟ್ BJP. ಥ್ಯಾಂಕ್ ಯು. ಲೆಕ್ಕ ಕೊಡೋ ಸಂಪ್ರದಾಯನ ನೀವೇ ಹುಟ್ಟು ಹಾಕಿದ್ರಿ ಸರ್, ಈ ವರ್ಷದ್ದು ಯಾವಾಗ ಸರ್? ಇಲ್ಲ, ಎಲ್ಲ 19 ಕಮಿಟಿಯವರು ಕೊಟ್ಟಿದ್ದಾರೆ, ಇನ್ನು 2 ಕಮಿಟಿಯವರು ಕೊಡಬೇಕು. ಈಗ ತಾನೇ ಹೇಳಿದ್ದೀನಿ,